ಪಾಕಿಸ್ತಾನ ಬಾರ್ಡರ್ ಕೋರೆ ಪಾಕಿಸ್ತಾನ ಬಾರ್ಡರ್ ಕೋರೆ ಪಾಕಿಸ್ತಾನ ಏನ್ ಮಾಡ್ತಾರೆ ಪಾಕಿಸ್ತಾನ ಊಟ ಆಡ್ತೀನಿ ಅದು ದೇವರ ನಾಮಫಲಕವ ಅದು ದೈವ ನಾಮ ದೇವ ಸ್ಮರಣೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಅದು ಒಂದು ಉರ್ದು ನಾಮಫಲಕ ಅಂತಾನೆ ನಾನು ತೆಗೆದಿದ್ದೇನೆ ಹೊರತು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ವಿಚಾರದಲ್ಲಿ ನಾನು ಮಾಡಿಲ್ಲ ಆ ಒಂದು ಬೋರ್ಡ್ ಅನ್ನು ತೆಗೆದಿರೋದ್ರಿಂದ ನಿಮಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು ಇತ್ಯಾದಿ ಆಪ್ ಸಭೀ ಕಾ ಖೈರ್ ಮಕ್ದಮ ಹೈ बेंगलुरु में स्टार बिरयानी के यहाँ पर जिस तरह से अपने आप को कन्नड़ एक्टिविस्ट कहने वाला यानी कि कन्नड़ हिमायती कहने वाला जो रमेश गौड़ा है, क्या वो हकीकत में कलमे तैयबा यानी कि अरबी और उर्दू के दरमियान का फर्क नहीं जानता था? लिहाजा इसके पीछे किसी एक कॉन्स्पिरसी की बात भी कही जाती है। इसे गिरफ्तार भी किया गया, बाद में छोड़ भी दिया गया। आज बेलगाम शहर में एहतजाज किया गया। इस अगर बेंगलोर में भी कहा जाए तो कई जगह पर इसका रद्दअमल देखने को मिला। कई लोगों ने पुलिस थाने जाकर इसकी गिरफ्तारी पर सवाल उठाए और इसे कड़ी सजा क्यों नहीं दी, इस पर भी बात हो रही है। लिहाजा ये जिस तरह से उसके खिलाफ आवाज उठती गई और पूरे रियासत में नहीं बल्कि पूरे मुल्की सतह पर भी ये वीडियो वायरल हुआ है कि किस तरह से वो जानबूझकर कलमे तैयबा की उस तख्ती को निकाल कर वो फेंकने की कोशिश करता है। एक तरह से मुसलमानों के जज्बात को आहत करने की या जानबूझकर कोशिश कही जाती है। खैर, कुछ लोग उसे शराब के नशे में धुत होने की भी बात कही जा रही है। लिहाजा इतना तो सच है कि जब वो 20 मिनट से अगर वीडियो बना रहा था तो इसके पीछे यकीनन साजिश हो सकती है। लिहाजा इसके बाद जैसे जैसे मामला तूल पकड़ने लगा तो फिर कहते हैं कि पिछवाड़ा भी फटने लगता है, तो इस तरह से उसने माफी भी मांगनी शुरू की है कि नहीं, मैं नहीं जानता था, लिहाजा मैंने उसको उर्दू समझा और फिर वो पाकिस्तान लिखा हुआ है। यानी कि ये खास एक मखसूस लोगों को इस मुल्क में पड़ोसी मुल्क से बहुत ज्यादा मोहब्बत है, तो लिहाजा ऐसे लोगों की तहकीकात होनी चाहिए। इसके पीछे और कौन लोग हैं? ये किसी सेना के साथ यानी कि राम सेना जैसी कई तंजीमें कर्नाटक में सरगर्म है और 2024 भी नजदीक है, लिहाजा इस तरह की वारदातें बारहा होने के इम्कान भी हैं और इस तरह की बात, इस तरह का अंदेशा भी जाहिर किया जा रहा है। लिहाजा आज बेलगाम शहर में भी एहतजाज किया गया और बेलगाम शहर में भी ला इलाहा इल्लल्लाह मोहम्मद रसूलल्लाह के नारे लगाए गए और रमेश गौड़ा के खिलाफ एहतजाज किया गया, उसके खिलाफ नारेबाजी भी की गई। आइए देखते हैं मुख्तसर रिपोर्ट। इत्तेहाद न्यूज़ देखने के लिए शुक्रिया। अल्लाह। ತಮಗೆ ಗೊತ್ತಿರುವ ವಿಷಯ, ಇದು ಬೆಂಗಳೂರಿನ ಸಹಕಾರ ನಗರ ಸ್ಟಾರ್ ಹೋಟೆಲ್ನಲ್ಲಿ ಒಬ್ಬ ನಕಲಿ ಕನ್ನಡ ಹೋರಾಟಗಾರ ಹೋಗಿ ಅಲ್ಲಿನ ಇಸ್ಲಾಂ ಧರ್ಮದ ಧಾರ್ಮಿಕ ಭಾವನೆಗಳೊಂದಿಗೆ ಇದ್ದ ಒಂದು ಬೋರ್ಡನ್ನು ಕಿತ್ತು ಅದರೊಂದಿಗೆ ಅಪಮಾನ ಮಾಡಿದ್ದಾನೆ. ಆ ಒಂದು ಕೃತ್ಯವನ್ನು ವಿರೋಧಿಸಿ ಅವನ ವಿರುದ್ಧ ತಡಿಪಾರು ಮಾಡಬೇಕು, ಇಲ್ಲಾಂದ್ರೆ ಗುಂಡಾ ಆ್ಯಕ್ಟ್ ಒಳಗೆ ಅವನಿಗೆ ಹಾಕಿ ಅರೆಸ್ಟ್ ಮಾಡಬೇಕು ಅಥವಾ ಕಠಿಣ ಶಿಕ್ಷೆ ಅವನಿಗೆ ಸಿಗಬೇಕಾಗಿ ತಮ್ಮ ಮುಖಾಂತರ ಡಿ ಸಿ ಸಾಹೇಬರ ಮುಖಾಂತರ ಗೃಹ ಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೇವೆ. ಮುಸ್ಲಿಂ ಸಮಾಜ ಒಕ್ಕೂಟದಿಂದ ಬೆಳಗಾವಿಯಿಂದ ನಿಮಗೆ ಮನವಿ ಮಾಡ್ತಾ ಇದೆ, ದಯವಿಟ್ಟು ತಾವು ಇದನ್ನು ಮುಂದುವರಿಸಬೇಕು.
धन्यवाद इंदु बेळगावी ಜಿಲ್ಲೆಯಲ್ಲಿ ಮುಸ್ಲಿಂ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಸಹಕಾರ ನಗರ ಸ್ಟಾರ್ ಹೋಟೆಲ್ನಲ್ಲಿ ಇಸ್ಲಾಂ ಧರ್ಮದ ಧಾರ್ಮಿಕ ಭಾವನೆಗಳೊಂದಿಗೆ ಇದ್ದ ಒಂದು ಬೋರ್ಡ್ ಅನ್ನು ರಮೇಶ್ ಗೌಡ ಎಂಬವನು ಕುಡಿದ ಮತ್ತಿನಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನು ಕಿತ್ತು ಅಪಮಾನ ಮಾಡಿದ್ದಾನೆ ಇದಕ್ಕೆ ಅವನ ವಿರುದ್ಧ ಇವತ್ತು ಮುಸ್ಲಿಂ ಧರ್ಮದ ಬಾಂಧವರು ಮತ್ತು ಒಕ್ಕೂಟದ ವತಿಯಿಂದ ಅವನಿಗೆ ತಡಿಪಾರ್ ಮಾಡಬೇಕು ಮತ್ತು ಗುಂಡಾ ಆಕ್ಟ್ ಒಳಗೆ ಅವನಿಗೆ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ನೀಡಬೇಕು ಎಂಬ ಒಂದು ಮನವಿ ನಾವು ಡಿಸಿ ಮುಖಾಂತರ ಗೃಹಮಂತ್ರಿ ಅವರಿಗೆ ಮಾಡುತ್ತಿದ್ದೇವೆ ಮತ್ತು ರಮೇಶ್ ಗೌಡನಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಅಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಇದ್ದರೆ ಅಷ್ಟೊಂದು ಕನ್ನಡದ ಮೇಲೆ ಪ್ರೀತಿ ಇದ್ದರೆ ಅವನು ಮೊದಲು ತನ್ನ ಕೈಯನ್ನು ಕತ್ತರಿಸಿಕೊಳ್ಳಬೇಕು ಯಾಕಂದ್ರೆ ಸ್ವಂತ ಕೈದ ಮೇಲೆ ಇಂಗ್ಲಿಷ್ ಟ್ಯಾಟೂ ಹಾಕೊಂಡು ಕನ್ನಡದ ಪ್ರೀತಿ ನಮಗೆ ಕಲಿಸಲಿಕ್ಕೆ ಬರ್ತಾನೆ ಅವನು ಸಾವಿರಾರು ವರ್ಷಗಳಿಂದ ಕನ್ನಡ ಸಂಸ್ಕೃತಿಯೊಂದಿಗೆ ಕರ್ನಾಟಕದ ಭೂಮಿಯಲ್ಲಿ ಬೆಳೆದು ಬಂದ ನಾವು ಮುಸಲ್ಮಾನರು ಕನ್ನಡದ ಮುಸಲ್ಮಾನರು ಸ್ವಾತಂತ್ರ್ಯಕ್ಕೆ ಹೋರಾಡಿದವರು ನಮ್ಮ ಮೇಲೆ ಇವತ್ತು ಕೈ ಮಾಡುವಷ್ಟು ಇದು ಒಂದು ಉದ್ದೇಶಪೂರ್ವಕವಾಗಿದೆ ಇವನ ಒಂದು ರೈಟ್ ವಿಂಗ್ ಆರ್ಗನೈಸೇಷನ್ ಜೊತೆಯಲ್ಲೂ ಕೂಡ ಇವನ ಫೋಟೋಸ್ಗಳು ವೈರಲ್ ಆಗಿವೆ ಮತ್ತು ಅಷ್ಟೊಂದು ಪ್ರೀತಿ ಇದ್ರೆ ಮೊದಲು ತಾವು ಕನ್ನಡ ಬಳಸಬೇಕು ಸಂಪೂರ್ಣವಾಗಿ ಅದರ ನಂತರ ನಮಗೆ ಕನ್ನಡದ ಪ್ರೀತಿ ಕನ್ನಡದ ಭಾವನೆಗಳನ್ನು ತಿಳಿಸಲು ಬರಬೇಕು ಎಂಬ ಒಂದು ಬೆಳಗಾವಿ ಮುಸ್ಲಿಂ ಒಕ್ಕೂಟದ ವತಿಯಿಂದ ಇವತ್ತು ಅವನಿಗೆ ಬಿಸಿ ಮುಟ್ಟಿಸಬೇಕು ಎಂಬ ವಿಷಯಕ್ಕೆ ಇಲ್ಲಿ ನಾವು ಕೂಡಿದ್ದೇವೆ ಇಂದು ಬೆಳಗಾವಿ ಡಿಸಿ ಅವರ ವತಿಯಿಂದ ಅವರಿಗೆ ಅವರ ಮುಖಾಂತರ ಗೃಹಮಂತ್ರಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಇಂತಹ ಕ್ರಿಮಿನಲ್ಸ್ ಗಳನ್ನು ಕಠಿಣ ಶಿಕ್ಷೆ ನೀಡಿ ತಡಿಪಾರ್ ಮಾಡಬೇಕು ಅಥವಾ ಗುಂಡಾ ಆಕ್ಟ್ ನಲ್ಲಿ ಇವರಿಗೆ ಅರೆಸ್ಟ್ ಮಾಡಬೇಕು ಹಾಗೂ ಕಠಿಣ ಶಿಕ್ಷೆ ನೀಡಬೇಕು ಬಾಂಧವ್ಯ ಐಕ್ಯತೆ ಹಿಂದೂ ಮುಸ್ಲಿಂಗಳ ಭಾವನೆ ಒಗ್ಗೂಟ ಮಾಡಲು ಗೃಹಮಂತ್ರಿ ಆಗಲಿ ಕರ್ನಾಟಕದ ರಾಜ್ಯ ಸರ್ಕಾರ ಆಗಲಿ ನಮಗೆ ಸಹಾಯ ಮಾಡಬೇಕು ನಾನು ಈ ಮನವಿ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ ला इलाहा इल्लल्लाह मुहम्मदुर रसूलुल्लाह ये मुसलमानों का एक कलमा है मुसलमान धर्म का ये कलमा है तो ये जो बंदा है इस कलमे को उर्दू समझकर इस कलमे की एक तो बहुत बड़ी गुस्ताखी की है इसने इस कलमे को निकाल कर ज़मीन पर फेंक दिया है और दूसरी बात ये है ये जो बंदा कलमे का जो बैनर निकाला है वो हमारे मुस्लिम मजहब का एक कलमा है और एक बहुत अहम हमारे लिए जान से बढ़कर ये चीज़ है और दूसरी बात ये बंदे के हाथ पर इंग्लिश पे टैटू है ड्रामा करने वाला है कि जानबूझकर इसने ये चीज़ को घुसाया है कि एक कम्युनल दो कम्युनिटीज़ के बीच में कुछ क्लैशेस हो जाए जानबूझकर मुसलमानों को और मार्जिनलाइज करने के लिए ये एक कोशिश है तो हम ये चीज़ को समझते हैं लेकिन सरकार से हम ये गुजारिश करते हैं कि सरकार ये चीज़ को थोड़ा अपने नोटिस में ले और इसे सीरियसली इस पर गुंडा एक्ट लगाकर इसको जेल में डाले उससे माफ़ी भी तो मांगी है कल माफ़ी अगर ऐसा है तो कोई भी मर्डर करेगा फिर माफ़ी मांग लेगा फिर कानून के अंदर जो चीज़ है वो चीज़ होनी चाहिए सिर्फ माफ़ी मांगने से अगर कुछ कहीं सजाएं जो है माफ़ हो रही हैं तो फिर हर कोई आएगा किसी ना किसी को पिटेगा फिर बाद में माफ़ी का वीडियो बना लेगा तो क्या माफ़ करेंगे और हमारे हुकूमत बदल चुकी है कुछ उम्मीद कर सकते हैं कि उसको सख्त सज़ा मिलेगी हाँ हमें उम्मीद है हुकूमत से कि उसको सख्त से सख्त सज़ा मिलेगी वरना इस तरह मुसलमानों को तशद्दुद का निशाना बनाने वाले खुलेआम घूमते रहेंगे और हर जगह ये हमारे जो बेचारे गरीब मुसलमान हैं इनकी इनके ऊपर बहुत सारे मजालिम होते रहेंगे इनके ऊपर जुल्म भी होता रहेगा तो गवर्नमेंट से हमारी यही गुजारिश है कि इस बंदे पर कड़ी से कड़ी कार्रवाई करें भले ही वो माफ़ी मांग ली हो लेकिन माफ़ी मांगने के बावजूद भी जो कानून है उस कानून के ऊपर अमल कर उसके ऊपर सज़ा मुकर्रर करें ಇವತ್ತು ಕೊಡಿಯಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಕಾರಣ ಮೊನ್ನೆ ನಡೆದಂತಹ ಒಂದು ದುರಾದೃಷ್ಟ ಒಂದು ಘಟನೆ ಏನಂದರೆ
ಅಂಬೂರ್ ಸ್ಟಾರ್ ಬಿರಿಯಾನಿ ಆ ಹೋಟೆಲ್ನಲ್ಲಿ ಈ ರಮೇಶ್ ಗೌಡ ಅನ್ನುವಂತಹ ಕನ್ನಡದ ರಾಜ್ಯಾಧ್ಯಕ್ಷನ ಅಂತ ಹೇಳ್ಕೊಂಡು ಕನ್ನಡ ಸಂಘಟನೆ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಇವನು ಆ ಹೋಟೆಲ್ನಲ್ಲಿ ಹೋಗಿ ಕುಡಿದು ನಶೆಯಲ್ಲಿ ಹೋಗಿ ಅಲ್ಲಿ ನಮ್ಮದು ಒಂದು ಪವಿತ್ರವಾದಂತಹ ಕಲ್ಮ ಅನ್ನುವಂಥದ್ದು ಏನು ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲ್ಲಾ ಅಂತೇಳಿ ಆ ಬೋಲ್ಡನ್ನು ತೆಗೆದು ಅದನ್ನು ಅಪಮಾನ ಮಾಡಿದ್ದಕ್ಕಾಗಿ ನಾವು ಇವತ್ತು ಎಲ್ಲ ಅದನ್ನು ಅಪಮಾನ ಮಾಡಿದ್ದಾನೆ. ಮತ್ತೆ ನಮ್ಮ ರಾಜ್ಯಕ್ಕೇನೋ ಒಂದು ಕನ್ನಡ ಹೋರಾಟಗಾರನ ಅಂತ ಹೇಳಿ ಒಂದು ಡೋಂಗಿ ಕನ್ನಡದ ಹೋರಾಟಗಾರ ಇವತ್ತು ಇಡೀ ರಾಜ್ಯಕ್ಕೆ ಅವಮಾನ ಮಾಡಿದಂತಹ ಗುರುತನ್ನು ಎಸಗಿದ್ದಾನೆ. ಅದಕ್ಕಾಗಿ ನಮ್ಮ ಸದ್ಭಾವನಾ ಒಂದು ಸಂಸ್ಥೆಯಿಂದ ನಿನ್ನೆ ಕಮಿಷನರ್ ಆಫೀಸಲ್ಲೇನೋ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು. ಇವರ ಜೊತೆಗೆ ಎಲ್ಲ ನಾವು ಸೇರಿಕೊಂಡು ಇವತ್ತು ಪಡಿಯಹಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಮಹೇಶ್ ಅವರಿಗೆ ನಾವು ಭೇಟಿಯಾಗಿದ್ದೀವಿ. ಅವರ ಮೇಲೆ ಸೂಕ್ತವಾದ ಕ್ರಮ ತಗೋತೀವಿ ಅನ್ನುವಂತಹ ಭರವಸೆ ನಮಗೆ ಹೇಳಿದ್ದಾರೆ. ಅವರು ತಗೋದಿದ್ರು ಕೂಡ ನಾವು ಸರಿಯಾದ ಸೂಕ್ತವಾದ ಕ್ರಮ ಅವನ ಮೇಲೆ ಮುಂದೆ ತಗೊಳ್ಬೇಕಾಗುತ್ತೆ. ಆದಷ್ಟು ಕೂಡಲೇ ಅವನ ಮೇಲೆ ಯಾವ್ಯಾವ ಕಾಯ್ದೆಗಳಲ್ಲಿ ಯಾವ್ದಾದ ಅಡಿಯಲ್ಲಿ ಅವನಿಗೆ ಸೆಕ್ಷನ್ಗಳು ಇದು ಬರಬೇಕು ಅದರ ಪ್ರಕಾರ ಅವರಿಗೆ ಇನ್ಸ್ಪೆಕ್ಟರ್ ಸಾಹೇಬರು ಸರಿಯಾದ ಸೂಕ್ತವಾದ ಕಾನೂನು ಕ್ರಮ ಅವನ ಮೇಲೆ ತಗೊಳ್ಬೇಕು. ಅವನು ಒಂದು ಏನು ಕನ್ನಡ ಸಂಘಟನೆಯ ಹೆಸರಿನಲ್ಲಿ ಒಬ್ಬ ಅರಬ್ಬಿ ಭಾಷೆಯನ್ನ ಅರಬ್ಬಿ ಭಾಷೆ ಅದು ನಮ್ಮ ಭಾಷೆ ಅಷ್ಟೇ ಅಲ್ಲ, ಇದು ಅದೊಂದು ಒಂದು ಪವಿತ್ರವಾದ ಕುರಾನ್, ಮುಸಲ್ಮಾನರದ ಒಂದು ಪವಿತ್ರವಾದ ಕುರಾನ್ ಹೇಗೆ ನಮ್ಮ ಹಿಂದೂ ಬಾಂಧವರಲ್ಲಿ ಸಂಸ್ಕೃತಿ ಈ ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ ಬರುವಂತ ಇದು ಅಲ್ಲ ಓಂ ಅಂತ ಹೇಳಿ ಏನು ಬರುತ್ತೆ ಅಲ್ಲ ಅದರ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿ ಭಾಷೆಯಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ನಮ್ಮ ಅರಬ್ಬಿ ಭಾಷೆಯಲ್ಲಿ ಕೆಲವೊಂದು ಅರಬ್ಬಿ ವರ್ಡ್ಸ್ಗಳು ಬರ್ತವೆ. ಅಲ್ಲೇ ನಮ್ಮ ಪೈಗಂಬರ ಆಗಲಿ ದೇವರಾಗಲಿ ನಮ್ಮ ಅಲ್ಲ ಅಂತ ಏನು ಹೇಳ್ತು ಅದು ಬರೆದಂತಹ ಬೋರ್ಡನ್ನ ಕಿತ್ತೆಸಗಿದ್ದಾನೆ. ಅದಕ್ಕಾಗಿ ನಮ್ಮ ಈ ನಮ್ಮ ಸಮಾಜ ಅವನ ಮೇಲೆ ಕೆಂಡ ಕಾರ್ತಾ ಇದೆ. ಆದಷ್ಟು ಕೂಡಲೇ ಕಾನೂನು ಕ್ರಮ ಅವನ ಮೇಲೆ ತಗೊಳ್ಬೇಕಂತ ಹೇಳಿ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡಿದ್ದೀವಿ. ಬಂದು ಇನ್ನೇನಾದ್ರೂ ಮುಂದೆ ಮಾಡಿದ್ರೆ ಅವನಿಗೆ ತಕ್ಕ ಪಾಠ ಕಲಿಸಕ್ಕೆ ನಾನು ಮುಂದೆ ನಾನು ಬರ್ತೀನಿ. ಇಷ್ಟೆಲ್ಲ ಜನ ಇದ್ದೀವಿ, ಇಡೀ ಎಲ್ಲ ಇದ್ದಿದ್ದೀವಿ, ಯಾವುದೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಕರ್ನಾಟಕ ನಾಡಿನಲ್ಲಿ ಹೋಟೆಲ್ ಇರುವುದು ಮತ್ತೆ ಕನ್ನಡಿಗರ ಹೋಟೆಲ್ ಮತ್ತೆ ಕನ್ನಡ ನೆಲದಲ್ಲಿದೆ ಅಷ್ಟೇ ಕನ್ನಡ ಭಾಷೆಯನ್ನು ಉಳಿಸಿ. ಆದ್ರೆ ಇಂಥ ಡೋಂಗಿ ನನ್ನ ಮಕ್ಕಳು ರಮೇಶ್ವರನ್ ಅಂತ ಬಂದು ಏನಾದರೂ ನಮಗೆ ಗಮನಿ ಕೊಟ್ಟು ಏನೋ ಮಾಡಿದ್ರೆ ಅದಕ್ಕೆ ತಕ್ಕ ಪಾಠ ಕಲಿಸುವಂತ ಶಕ್ತಿ ನಿಮ್ಮಲ್ಲೇನು ಬರಲಿ. ನೀವು ಒಬ್ಬರು ಕನ್ನಡಿಗರೇ ಅಲ್ವಾ? ಒಂದು